ಪ್ರಧಾನಿಯಾಗಿ ನರೇಂದ್ರ ಮೋದಿ 8 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ವಿಪಕ್ಷ ನಾಯಕರು ಕೂಡ ಹೌದು. ಇವತ್ತಿನ ಪ್ರಧಾನಿ 8 ವರ್ಷ ಪೂರೈಸಿದ್ರು, ಆದರೆ ಅವರ ಸಾಧನೆ ಏನು ಅನ್ನೋದು ಅವರಿಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವದ ಬೇರನ್ನ ಕೀಳೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಆರ್ಎಸ್ಎಸ್ ಮೋದಿ ಸಹಕಾರ ನೀಡ್ತಾ ಇದ್ದಾರೆ. ಮೋದಿ ಮೆಜಾರಿಟಿಗಿಂತ ಹೆಚ್ಚು ಮೆಜಾರಿಟಿ ನೆಹರಿಗೆ, ಮೋದಿ ಮೆಜಾರಿಟಿ ಬಂದಿದೆಯಲ್ಲ ಅದಕ್ಕಿಂತ ಹೆಚ್ಚು ನೆಹರು ಅವರಿಗೆ ಮೆಜಾರಿಟಿ ಇತ್ತು. ನೀರಾವರಿಗೆ ಪ್ರೋತ್ಸಾಹ ಕೊಟ್ಟವರು ಅವರು, ಅದನ್ನ ಅಳಿಸೋಕೆ ಬಿಜೆಪಿ ಸರ್ವ ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದ್ ಕಡೆ ಪ್ರಧಾನಿಯಾಗಿ ನರೇಂದ್ರ ಮೋದಿ 8 ವರ್ಷ ಪೂರೈಕೆ ಮಾಡಿದ್ದಾರೆ, ಬಿಜೆಪಿಯ ಕಡೆಯಿಂದ 8 ವರ್ಷದಲ್ಲಿ ಪ್ರಧಾನಿಗಳು ಮಾಡಿದಂತಹ ಸಾಧನೆಗಳು ಏನು ಅನ್ನೋದನ್ನ ಇಡೀ ರಾಷ್ಟ್ರವ್ಯಾಪಿ ಪಸರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ವಿಪಕ್ಷ ನಾಯಕರು ಕೂಡ ಹೌದು, ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಇವತ್ತಿನ ಪ್ರಧಾನಿ 8 ವರ್ಷ ಪೂರೈಕೆ ಮಾಡಿದ್ರು, ಆದರೆ ಅವರ ಸಾಧನೆ ಏನು ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ದ ಬೇರನ್ನ ಕೀಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಆರ್ಎಸ್ಎಸ್ ಮೋದಿ ಅವರಿಗೆ ಸಹಕಾರ ಕೊಡ್ತಾ ಇದೆ. ಮೋದಿ ಮೆಜಾರಿಟಿಗಿಂತ ಹೆಚ್ಚು ಮೆಜಾರಿಟಿ ನೆಹರು ಅವ್ರಿಗಿತ್ತು. ನೆಹರು ಅವರೇ ನೀರಾವರಿಗೆ ಪ್ರೋತ್ಸಾಹ ಕೊಟ್ಟಂತವರು, ಆದರೆ ಇವರು ಅದನ್ನೆಲ್ಲವನ್ನ ಅಳಿಸಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಸಹಜವಾದ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬೇರೆ ಅವರಿಗೆ ಕ್ಯಾಬಿನೆಟ್ ತಗೊಳ್ಬಿಡೋದು ವಿಚಾರ ಬೇರೆ. ಈಗ ಮೋದಿ ಅವ್ರಿಗೇನು ಇವತ್ತು ಮೆಜಾರಿಟಿ ಇದೆ, ಇದಕ್ಕಿಂತ ಹೆಚ್ಚಿನ ಮೆಜಾರಿಟಿ ಆವಾಗೂ ಕೂಡ ಅವರಿಗಿತ್ತು. ಆವಾಗಿನ ಏನು ಸುಮಾರು 17,50,000 ವೋಟರ್ಸ್ ಏನಿದ್ರು ಅಥವಾ ವೋಟ್ ಮಾಡಿದ್ರು, ಅಂಥದ್ರಲ್ಲಿ ಅವ್ರಿಗೆ ಭಾರಿ ಬಹುಮತ ಸಿಕ್ಕರೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಲಿಲ್ಲ. ಯಾಕಂದ್ರೆ ದೇಶ ಕಟ್ಟಬೇಕಾಗಿತ್ತು, ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗಬೇಕಾಗಿತ್ತು. ಯಾವ ದೇಶದಲ್ಲಿ ಒಂದು ಸೂಜಿನೂ ಕೂಡ ತಯಾರು ಮಾಡೋಷ್ಟು ಫ್ಯಾಕ್ಟ್ರಿಗಳಿರಲಿಲ್ಲ. ಅಂಥ ದೇಶದಲ್ಲಿ ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ಸ್ಗಳು, ನೀರಾವರಿ ಯೋಜನೆಗಳು, ಅಗ್ರಿಕಲ್ಚರ್ ಪ್ರೊಡಕ್ಷನ್ಗೆ ಪ್ರೋತ್ಸಾಹ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಪ್ರೋತ್ಸಾಹ, ಎಜುಕೇಷನ್ ಹೈಯರ್ ಎಜುಕೇಷನ್ಗೆ ಪ್ರೋತ್ಸಾಹ, IIT, ಇಂಜಿನಿಯರಿಂಗು, AIIMS ಇಂಥವೆಲ್ಲನೂ ಕೂಡ ನೆಹರೂಜಿಯವರೇ ಮಾಡಿದ್ದಾರೆ. ಆದರೆ ಆ ನೆಹರೂಜಿಯವರ ಹೆಸರನ್ನು ಅಳಿಸ್ಬೇಕು, ಅವರ ಹೆಸರೇ ಎಲ್ಲಿ ತಗೊಳ್ಬಾರ್ದು ಅಂಥೇಳಿ ಇರಬಾರ್ದು ಅಂಥೇಳಿ ಇವತ್ತು ಮೋದಿ ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆಯವರಿಗೆ ಕ್ಯಾಬಿನೆಟ್